ओम नमः शिवाय। मित्रे नमस्ते। नावीग नवग्रह सीरीज दल्ली चंद्रन बग्गे मातार्तिदीवि। श्री चंद्रन बग्गे मातार्तिदीवि, जोतेगे नक्षत्रगळ बग्गे मातादलिल्ल अंद्रे सरियल्ल। चंद्रन बग्गे मातादिदाग नक्षत्रगळ बग्गे मातादलेबेकु। चंद्र तारापति। सो ई नक्षत्रगळ बग्गे मदलानो ओंदु वीडियो माडिद्दे, नक्षत्रगळ वैदिक नाम अंत, ಅದು ನೀವೆಲ್ಲ ನೋಡಿದಿರಿ. ಆಮೇಲೆ ತುಂಬಾ ಸ್ಪೆಷಲ್ ನಕ್ಷತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಿನ್ನೆ ನಾಡಿ ನಕ್ಷತ್ರ ದೋಷ ಬಗ್ಗೆ ಮಾತಾಡಿದ್ವಿ. ನಾಗನಾಡಿ ದೋಷ ತುಂಬಾ ಇಂಪಾರ್ಟೆಂಟ್ ದೋಷ ಅದು. ಜಾತಕ, ಈಗ ವಧುವರರ ಜಾತಕಗಳನ್ನ ನಾವು ಚೆಕ್ ಮಾಡಿ ಮ್ಯಾರೇಜ್ ಮೇಕಿಂಗ್, ಮ್ಯಾರೇಜ್ ಮ್ಯಾಚಿಂಗ್ ಮಾಡ್ತಾ ಇರ್ತೀವಲ್ಲ, ಆ ಹೊತ್ತಿನಲ್ಲಿ ಅದನ್ನ ಈ ದೋಷವನ್ನು ಖಂಡಿತವಾಗಿ ನೋಡ್ಬೇಕು ನಾವು ನಾಡಿ ದೋಷ. ಯಾಕಂದ್ರೆ ಮುಂದೆ ನಾಡಿ ದೋಷ ಬರಲಾರ್ದಂಗೆ ತಪ್ಪಿಸ್ಬಿಟ್ರೆ ಒಳ್ಳೆಯದು, ಬಂದ್ರೆ ಕಷ್ಟ, ತುಂಬಾ ಕಷ್ಟ, ಬರೀ ಕಷ್ಟ ಅಲ್ಲ. ಸೊ ಸಿಕ್ಕಾಪಟ್ಟೆ ರೆಮಿಡಿ ಮಾಡಿಕೊಂಡು ಅದನ್ನ ಕಂಟ್ರೋಲ್ದಲ್ಲಿ ತರಬೇಕು. ಆಮೇಲೆ ಮುಂದೆ ಬರ್ತಾ ಬರ್ತಾ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟರ್ಮ್, ಪಂಚಕ ನಕ್ಷತ್ರ. ಪಂಚಕ ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀವಿ ಹೆಸರು, ಪಂಚಕ ಅಂದ್ರೆ ಪಂಚಕ ಅಂತ. ಪಂಚಕ ನಕ್ಷತ್ರಗಳು ಧನಿಷ್ಠಾದಿಂದ ರೇವತಿವರೆಗೆ ಅದು ಐದು ನಕ್ಷತ್ರಗಳು ಏನಿದಾವಲ್ಲ ಅವಗೆ ಪಂಚಕ ನಕ್ಷತ್ರಗಳಂತಾರೆ. ತುಂಬಾ ಸ್ಪೆಷಲ್ ನಕ್ಷತ್ರವು ಜೂಡಿಯಾಕ್ ಎಂಡ್ ಆಗೋದಲ್ಲಿ. ತುಂಬಾ ಅಪಾಯಕಾರಿ ನಕ್ಷತ್ರಗಳು, ನೆನಪಿರಲಿ. ಒಳ್ಳೆದಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ಕೆಟ್ಟವಾದ್ರಂತೂ ಜನರಲ್ಲಿ ಸ್ವಲ್ಪ ತೊಂದರೆ ನಕ್ಷತ್ರಗಳೇ ಇವು. ಎಲ್ಲ ಕಡೆ ಕೇಳ್ತಾರೆ ಪಂಚಕ ಬಂತು ಅಂತ. ಆ ಪಂಚಕ ನಕ್ಷತ್ರ ಬಗ್ಗೆ ಸ್ವಲ್ಪ ಕಲಿಯೋಣ, ಯಾಕಂದ್ರೆ ಅದರ ಬಗ್ಗೆ ಮಾತಾಡೋದು ತುಂಬಾ ಇದೆ. ಬಟ್ ಇವತ್ತು ನಾನು ನಿಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಪಂಚಕ ನಕ್ಷತ್ರ. ಪಂಚ ಅಂದ್ರೆ ಐದು, ಕ ಅಂದ್ರೆ ಪ್ರಜಾಪತಿ. ಪಂಚ ಅಂದ್ರೆ ಐದು, ಕ ಅಂದ್ರೆ ಪ್ರಜಾಪತಿ ಬ್ರಹ್ಮ, ನಿಮ್ಮ ಸೃಷ್ಟಿಕರ್ತ. ಅಂದ್ರೆ ನಿಮ್ಮ ಸೃಷ್ಟಿ ಮಾಡಿ ಇಲ್ಲಿ ಬಿಟ್ಟಿರೋನಂತ. ಸೊ ಮಹರ್ಷಿ ಜೈಮಿನಿ ಹೇಳಿದ್ರು ಬ್ರಹ್ಮನ ಬಗ್ಗೆ, ಬ್ರಹ್ಮನ ಒಂದು ಹಾರಸ್ಕೃಪದಲ್ಲಿ ಒಂದು ಗ್ರಹ ಇರ್ತದೆ ಬ್ರಹ್ಮ ಗ್ರಹ ಅಂತ. ನಿಮ್ಮೆಲ್ಲ ಕರ್ಮಗಳಿಗೆ ರೀಬರ್ತ್ ಕಾರಣ ಅದು. ನೀವು ಹುಟ್ಟಿ ಏನು ಅನುಭವಿಸ್ತೀವಿರಲ್ಲ ಅದು ಕಾರಣ ಬ್ರಹ್ಮ ಗ್ರಹ ಅದು. ಅದೇ ತರ ಕ ಅಂದ್ರೆ ಪ್ರಜಾಪತಿ ಬ್ರಹ್ಮ ಸೃಷ್ಟಿಕರ್ತ. ಸೃಷ್ಟಿ ಮಾಡಿ ಬಿಟ್ಬಿಡೋದು ನಮ್ಮ ಕೆಲಸ, ನಿಮ್ಗೆ ಕೈ ಹಿಡಿಯೋನಲ್ಲ ಏನಲ್ಲ. ಸೊ ಅದೊಂಥರ ಕಿರಿಕ್ ಜಾಬೆ ಅದು, ಕಿರಿಕಿರಿ ಇದ್ದಂಗೆ. ಯಾಕಂದ್ರೆ ಹುಟ್ಟು ಸುಮ್ಮನೆ ಬಿಟ್ಬಿಡೋದು ಕಷ್ಟ, ಯಾಕಂದ್ರೆ ಮುಂದೆ ಕಾಯಿಲೂ ಬೇಕಲ್ವಾ. ಪಂಚಕ ಈಸ್ ಐದು ಸೃಷ್ಟಿಕರ್ತ ಅಂದ್ರೆ ಐದು ಪಾಪಗಳು, ರಿಮೆಂಬರ್. ಅದಕ್ಕೆ ಪಂಚಕ ನಕ್ಷತ್ರ ಅಂತ. ಧನಿಷ್ಠ ನಕ್ಷತ್ರದ ಮೂರನೇ ಪಾದದಿಂದ 23ನೇ ನಕ್ಷತ್ರ, ಧನಿಷ್ಠ ನಕ್ಷತ್ರದ ಮೂರನೇ ಪಾದದಿಂದ ರೇವತಿಯ ಕೊನೆಯ ಪಾದದವರೆಗೂ ಇವೇನು ಐದು ನಕ್ಷತ್ರ, ಧನಿಷ್ಠ, ಶತಭಿಷಜ, ಆಮೇಲೆ ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಇದೇನ ಐದು ನಕ್ಷತ್ರಗಳಿದಾವಲ್ಲ ಈ ನಕ್ಷತ್ರಗಳಿಗೆ ಪಂಚಕ ನಕ್ಷತ್ರಗಳ ತರ. ಕೇರ್ಫುಲ್. ಬಟ್ ಕೆಲವೊಂದು ಜನ ಧನಿಷ್ಠೆಯನ್ನು ಫುಲ್ ತಗೋತಾರೆ ಅದರಲ್ಲಿ. ನೋ, ಧನಿಷ್ಠ ಮೊದಲೆರಡು ಪಾದಗಳಿದಾವಲ್ಲ ಅವೆರಡು ಪಾದಗಳು ಇದರಲ್ಲಿ ಬರ್ತವೆ, ನಿಮ್ದ್ಯಾವುದು ಮಕರದಲ್ಲಿ ಬರ್ತವೆ. ಮಕರ ಕಲಿಯುಗ ರಾಶಿ ಕೇಂದ್ರ, ಅದು ಎರಡು ಪಾದಗಳಲ್ಲಿ ಬರ್ತವೆ. ಮುಂದೆ ಎರಡು ಪಾದಗಳು ಏನಿದೆ ಕುಂಭದಲ್ಲಿ ಬರ್ತವೆ. ಹೀಗಾಗಿ ಅದನ್ನ ತಗೊಳ್ಳಂಗಿಲ್ಲ. ಅದಕ್ಕೆ ಏನಿದೆ ಧನಿಷ್ಠ ಮೂರನೇ ಪಾದ ಏನು ಕುಂಭದಿಂದ ಶುರು ಆಗುತ್ತಲ್ಲ, ಕುಂಭ ಮತ್ತು ಮೀನ ಎರಡು ರಾಶಿ ಅಲ್ಲಿ ಬರೋ ಈ ನಕ್ಷತ್ರಗಳು ಈ ದೋಷವನ್ನು ತೋರಿಸುತ್ತದೆ. ಪಂಚಕ ನಕ್ಷತ್ರ ದೋಷ ಮಕರದಲ್ಲಿ ಎರಡು ಪಾದಗಳು ಹೊರಗೆ ಬರ್ತಾವೆ, ಮಕರ ಕಲಿಯುಗ ರಾಶಿ ನೆನಪಿರಲಿ. ಈ ಪಂಚಕ ನಕ್ಷತ್ರದ ಪ್ರಾಬ್ಲಮ್ ಏನು ಗೊತ್ತಾ, ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಏನೇ ಆಗಲಿ ಐದು ಪಟ್ಟ ಪರಿಣಾಮ ತೋರ್ತದೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಐದು ಪಟ್ಟ ಪರಿಣಾಮ ತೋರ್ತದೆ. ಅಂತ ಒಳ್ಳೆಯದೇನು ಜಾಸ್ತಿ ಪರಿಣಾಮ ತೋರಿದ್ ನೋಡಿಲ್ಲ, ಬಟ್ ಕೆಟ್ಟದ್ದು ಏನಿದೆ ಎಲ್ಲ ಫೈವ್ ಟೈಮ್ಸ್ ಐದು ಪಟ್ಟ ಪರಿಣಾಮ ತೋರಿದ್ ನೋಡಿದ್ದೀವಿ ನಾವು. ಅದು ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಇದರದ್ದು ಫೈವ್ ಫೋಲ್ಡ್ ಏನು ಫೈವ್ ಟೈಮ್ ರಿಸಲ್ಟ್ ಇದಾವಲ್ಲ, ಇದು ಈ ನಕ್ಷತ್ರ ಮತ್ತು ಪಂಚಾಂಗ ರೂಲ್ಸ್, ವಾರ, ತಿಥಿ, ನಕ್ಷತ್ರ, ಅವುಗಳ ಅವಾಗ ಆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆದ ಬರೋದ್ರ ಮೇಲೆ ಇದು ಒಳ್ಳೇದ ಕೆಟ್ಟದ ಗೊತ್ತಾಗುತ್ತೆ. ತುಂಬಾ
ತುಂಬಾ ವಿಪರೀತ ಪರಿಣಾಮಗಳು ಇಲ್ಲಿ ಬರ್ತವೆ. ಆಮೇಲೆ ಈ ನಕ್ಷತ್ರಗಳಲ್ಲಿ ಬಂದದ್ದು ಏನಿದೆ ಎಲ್ಲ ನಿಯಂತ್ರಣಕ್ಕೆ ಬಾರದು, ನಿಯಂತ್ರಣಕ್ಕೆ ಬರಲ್ಲ ಇದು, ಅಷ್ಟು ಬೇಗ ನಿಯಂತ್ರಣಕ್ಕೆ ಬರಲ್ಲ. ಅದೊಂಥರ ಸೀರೀಸ್ ರಿಯಾಕ್ಷನ್ ಇದ್ದಂಗೆ, ಅದು ಹೆಂಗೆ ಪಟಾಕ್ಷಿನ ಒಂದು ಎಂಡಿಗೆ ಹಚ್ಚಿದ್ರೆ ಇನ್ನೊಂದು ಎಂಡಿಗೆ ಸುಡೋರ್ಗೆ ಸುಡ್ತಾನೆ ಇರ್ತಲ್ಲ ಆ ಥರ ಇದು. ಅದಕ್ಕೆ ಈ ನಕ್ಷತ್ರಗಳು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈ ಪಂಚಕ ನಕ್ಷತ್ರಗಳು ಬಂದಾಗ ಏನು ಮಾಡಬಾರ್ದಪ್ಪ? ಜನರಲ್ಲಿ ಪಂಚಕ ನಕ್ಷತ್ರಗಳ ಜನ್ಮ ತಾರೆಗಳಾದಾಗ ತೊಂದರೆ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ರಿ. ಆಮೇಲೆ ಈ ಏನಾದರೂ ಶುಭ ಕಾರ್ಯಗಳನ್ನು ಏನಾದರೂ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ನಕ್ಷತ್ರಗಳಲ್ಲಿ ಫಸ್ಟ್ ಆಫ್ ಆಲ್ ಈ ನಕ್ಷತ್ರಗಳು ಯಮನ ಡೈರೆಕ್ಷನ್ ಹೋಯ್ತವೆ. ಸೊ ದಕ್ಷಿಣ ಯಮನ ಡೈರೆಕ್ಷನ್, ಮಂಗಳ ಗ್ರಹ ಡೈರೆಕ್ಷನ್ ದಕ್ಷಿಣ ಯಮನ್ ತೋರಿಸುತ್ತದು. ಆ ಡೈರೆಕ್ಷನ್ ಅವಾಯ್ಡ್ ಮಾಡಬೇಕು. ದಕ್ಷಿಣ ದಿಕ್ಕಿಗೆ ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಪರ್ಟಿಕ್ಯುಲರ್ಲಿ ಕೆಲಸದ ಮೇಲೆ ದಕ್ಷಿಣಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ಮಾರ್ಸ್ ಆಕ್ಟ್, ವಾರ್ಗೆ ಹೋಗೋದು, ಕೋರ್ಟ್ ಕೇಸ್ ಇದು ಮಾಡೋದು, ಹೊಸ ಜಾಬ್ ಜಾಯಿನ್ ಆಗ್ಲಿಕ್ಕೆ ಹೋಗೋದು, ಬ್ಯಾಟಲ್ಸ್ಗೆ ಹೋಗೋದು, ಈ ತರ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಆಕ್ಟಿವಿಟಿಗಳನ್ನ ನಾವು ಮಾಡಿಕೊಡೋದು. ಇದರಲ್ಲಿ ಫೈರ್ ರಿಲೇಟೆಡ್ ವರ್ಕ್ ಇದ್ರೆ ಇರ್ಬೋದು, ಇಂಜಿನಿಯರಿಂಗ್ ಪವರ್ ಪ್ರೊಜೆಕ್ಟ್ಸ್, ಮೆಟಲ್ ರಿಲೇಟೆಡ್ ಪ್ರೊಜೆಕ್ಟ್, ಆಮೇಲೆ ಫೈರ್ ಯಾವುದೇ ಪ್ರೊಜೆಕ್ಟ್ಗಳಲ್ಲಿ ಫೈರ್ ಇನ್ಕ್ಲೂಡ್ ಆಗಿದ್ದು, ಆಮೇಲೆ ಹೊಸ ಮನೆ ಪ್ರವೇಶ, ಇವೆಲ್ಲವನ್ನ ಏನಿದೆ ಗೊತ್ತಾ ಈ ಪಂಚಕ ನಕ್ಷತ್ರಗಳಲ್ಲಿ ಅವಾಯ್ಡ್ ಮಾಡಬೇಕು. ಪ್ರಾಬ್ಲಮ್ ಏನಂದ್ರೆ ಬೈ ಮಿಸ್ಟೇಕ್ ನೀವು ಇದರಲ್ಲಿ ಏನೇ ಮಾಡಿದ್ರು 5 ಪಟ್ಟು ಹೆಚ್ಚಿನ ಪರಿಣಾಮ ಬೀರುತ್ತೆ. ಅಂದ್ರೆ ನಿಮ್ಮ ನಿಯಂತ್ರಣಕ್ಕೆ ಬರಲ್ಲ, ಒಂದಿದ್ದು 5 ಆಗ್ಬಿಡುತ್ತೆ. ಅದಕ್ಕೆ ಈ ಪಂಚಕ ನಕ್ಷತ್ರಗಳಿಂದ ಕಾಪಾಡ್ಕೋಬೇಕು ನಿಮ್ಮ ನೀವು. ಆಮೇಲೆ ಭಯಂಕರ ಬೆಂಕಿ ಅವಘಡಗಳಾಗ್ತವೆ. ಆಮೇಲೆ ಪರ್ಟಿಕ್ಯುಲರ್ಲಿ ಇಲ್ಲಿರೋ ಇನ್ವಾಲ್ ಧನಿಷ್ಠ ನಕ್ಷತ್ರ ಇನ್ವಾಲ್ ಆಗಿದೆಯಲ್ಲ, ಆ ಧನಿಷ್ಠ ನಕ್ಷತ್ರ ಬೆಂಕಿ ಅವಘಡಗಳನ್ನು ತೋರಿಸುತ್ತೆ. ಅದಕ್ಕೆ ಧನಿಷ್ಠ ನಕ್ಷತ್ರ ಇದ್ದಾಗ ಈಗ ಕಟ್ಟಿಗೆ ಕುಡಿಯಿಡೋದು, ಆಮೇಲೆ ಫ್ಯೂಯಲ್ ಇದು ಸ್ಟಾಕ್ ಮಾಡೋದು, ಫ್ಯೂಯಲ್ ರಿಲೇಟೆಡ್ ವರ್ಕ್ಗಳಿರ್ತಾವೆ. ಅಂದ್ರೆ ಬೆಂಕಿ ಈಜೆ ಹೊತ್ಕೊಳ್ಳೋ ವಸ್ತುಗಳಿಂದ ದೂರ ಆಗಿರ್ಬೇಕು. ಮೆಜಾರಿಟಿ ಆಫ್ ಬೆಂಕಿ 5 ಆಕ್ಸಿಡೆಂಟ್ಸ್ ಆಗೋದೇ ಧನಿಷ್ಠದಲ್ಲಿ. ಆಮೇಲೆ ಈ ಪಂಚಕಿದ್ದಾಗ ಏನಾಗುತ್ತೆ, ಪಂಚಕ ದೋಷ ಆರೋಸ್ಕೂಪದಲ್ಲಿದ್ದಾಗ ಏನಾಗುತ್ತೆ, ಭಾರಿ ಭಾರಿ ರೋಗ, ಕೆಲವೊಂದು ರೋಗಗಳ ಮೇಲೆ ಮೇಲೆ ಕಾಡ್ತಾನೆ ಇರ್ತವೆ. ನೀವು ಎಷ್ಟು ತೋರಿಸ್ಕೊಂಡ್ಬಂದ್ರು ಗುಣ ಹೊಂದಂಗೆ ಇಲ್ಲ. ಕಂಟಿನ್ಯೂಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದು ಬಂದು ಮನುಷ್ಯ ಒಂದಿನ ದಿವಾಳಿ ಆಗಿಬಿಡ್ತಾನೆ. ಇವೆಲ್ಲ ಪಂಚಕ ನಕ್ಷತ್ರ ಪರಿಣಾಮಗಳು. ಆಮೇಲೆ ಪಂಚಕ ನಕ್ಷತ್ರದಲ್ಲಿ ಯಾರಾದರೂ ತೀರೋದ್ರೆ ಅಥವಾ ಪಂಚಕದಲ್ಲಿ ಶವ ಸಂಸ್ಕಾರ ಮಾಡಿದ್ರೆ ಅದು ಹೇಳ್ತಾರಲ್ಲ 5 ಜನ ಪ್ರಾಣ ಹೋಗುತ್ತಂತೆ. ಯಾಕಂದ್ರೆ 5-fold. ಆಮೇಲೆ ದಕ್ಷಿಣ ದಿಕ್ಕಿಗೆ ಯಾತ್ರೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಪಂಚಕದಲ್ಲಿ, ಯಾಕಂದ್ರೆ ಯಮನ್ ದಿಕ್ಕದು. ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಾ, ಈ ನಕ್ಷತ್ರಗಳಲ್ಲಿ ಯಾವುದೇ ಕಾರ್ಯ ಶುಭ ಕಾರ್ಯಗಳನ್ನ ಇಂಪಾರ್ಟೆಂಟ್ ಕಾರ್ಯಗಳನ್ನ ಅವಾಯ್ಡ್ ಮಾಡಲೇಬೇಕು ಪಂಚಕ. ತುಂಬಾ ಈ 5 ನಕ್ಷತ್ರ ದಿನಗಳು ಬಂದಾಗ ತುಂಬಾ ಸಿಂಪಲ್ ಆಗಿ ಕಳೆದು ಬಿಡಬೇಕು. ಆಮೇಲೆ ಸೀರಿಯಸ್ ಆಗಿ ಏನಾದರೂ ಮೃತ್ಯು ಆಗಿ ಈ ತರ ಏನಾದರೂ ಕೆಟ್ಟ ಪರಿಣಾಮಗಳಾದ್ರಲ್ಲ ಆದ್ರೆ 5 ಗುಣ ಆಗ್ತಾವಲ್ಲ, ಅದಕ್ಕೆ ಅದನ್ನ ಕಂಟ್ರೋಲ್ ತಂದು ಅದಕ್ಕೆ ರೆಮಿಡಿ ಮಾಡಿ ಎಸ್ಕೇಪ್ ಆಗಬೇಕು. ಆಮೇಲೆ ಜಾತಕದಲ್ಲಿ ಹಾರೋಸ್ಕೋಪ್ದಲ್ಲಿ ಈ ಪಂಚಕ ನಕ್ಷತ್ರಗಳಲ್ಲಿ 5 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಪ್ಲಾನೆಟ್ ಇದ್ರೆ ಕೇರ್ಫುಲ್ ಆಗಿರ್ಬೇಕು. ಧನಿಷ್ಠ, ಶತಭುಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಈ 5 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಪ್ಲಾನೆಟ್ ಇದ್ರೆ ಪರ್ಟಿಕ್ಯುಲರ್ಲಿ ಧನಿಷ್ಠ 3ನೇ ಪಾದದಿಂದ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅಲ್ಲಿ ಶುಭ ಗ್ರಹ ಇದ್ರೆ ಕೆಟ್ಟ ಪರಿಣಾಮಗಳನ್ನು ಕಂಟ್ರೋಲ್ ಮಾಡುತ್ತೆ. ಬಟ್ ನೆನಪಿಲ್ಲ, ಶುಭ ಗ್ರಹ ಹಾರೋಸ್ಕೋಪಿಗೆ ಶುಭ ಆಗಿರ್ಬೇಕು. ಮಕರ ಲಗ್ನ ಗುರು ಇದಾನೆ ಅಂದ್ರೆ ಅದ ಶುಭ ಗ್ರಹ, ಮಕರ ಲಗ್ನಕ್ಕೆ ಗುರು, ಅದೇ ತರ ಗುರು ಶುಭ ಗ್ರಹ. ಬಟ್ ಮಕರ ಲಗ್ನಕ್ಕೆ ಅಶುಭ, ಟೆಂಪರಲಿ ಮಲೆಫಿಕ್ ಅವನು. ಅದೇ ತರ ಯಾವುದೋ ಅಶುಭ ಗ್ರಹ ಇದೆ, ಬಟ್ ಆ ಲಗ್ನಕ್ಕೆ ಬೆನಿಫಿಟ್ ಇದ್ರೆ ಒಳ್ಳೇದು ಮಾಡುತ್ತೆ. ಹೀಗಾಗಿ ಈ 5 ನಕ್ಷತ್ರಗಳಲ್ಲಿ ಯಾವ ಗ್ರಹಗಳಿದ್ದಾವೆ ಅದ್ರ ಬಗ್ಗೆ ವಿಶೇಷ ಮಾಹಿತಿ ಇರಬೇಕು. ಯಾಕಂದ್ರೆ ಆ ಗ್ರಹಗಳು ಈ ಪರಿಣಾಮಗಳನ್ನು ಕೊಟ್ಟೆ ಕೊಡ್ತವೆ.
ಈ ಪರ್ಟಿಕ್ಯುಲರ್ಲಿ ಒಂದು ಎರಡು ಮೂರು ಗ್ರಹಗಳು ಒಂದೇ ಗ್ರಹ ಇಲ್ಲಿದ್ರೂ ತೊಂದರೆ, ಕೇರ್ಫುಲ್ ಆಗಿರಬೇಕು. ಪರ್ಟಿಕ್ಯುಲರ್ಲಿ ಈ ನಕ್ಷತ್ರಗಳಲ್ಲಿ ಗ್ರಹಗಳಿದ್ರೆ ಫೈರ್ ಆಕ್ಸಿಡೆಂಟ್ ಮಾತ್ರ ಅವಾಯ್ಡ್ ಮಾಡೋಕ್ಕಾಗಲ್ಲ. ಫೈರ್ ಆಕ್ಸಿಡೆಂಟ್ಸ್, ಇಂಟರ್ನಲ್ ಫೈರ್, ಎಕ್ಸ್ಟರ್ನಲ್ ಫೈರ್ ಎರಡೂ ಬರುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಇಂಟರ್ನಲ್ ಫೈರ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಡಿಸೀಸ್ ಬಂದ್ಬಿಡುತ್ತೆ. ಡಿಸೀಸ್ಗೆ ರೆಮಿಡಿನೇ ಇರಲ್ಲ, ಕಂಟ್ರೋಲೇ ಇರಲ್ಲ, ತುಂಬ ಡೇಂಜರ್. ಆಮೇಲೆ ಸಡನ್ ಅಟ್ಯಾಕ್ ಆಗ್ತವೆ. ಸೌತ್ ಡಿಕ್ಕಿಗೆ ಟ್ರಾವೆಲ್ ಮಾಡಬೇಡಿ, ಸೀರಿಯಸ್ ಆಕ್ಸಿಡೆಂಟ್ ಅಟ್ಯಾಕ್ಸ್ ಆಗಿಬಿಡ್ತವೆ. ಆಮೇಲೆ ರಿಮೆಂಬರ್, ಈ ನಕ್ಷತ್ರದಲ್ಲಿ ಹುಟ್ಟಿದವರು, ಪಂಚಕ ನಕ್ಷತ್ರ ದೋಷಿದ್ದವರು, ಬಿ ಕೇರ್ಫುಲ್ ಆಗಿರಿ. ಯಾವುದೋ ಒಂದು ಗ್ರಹ ಇಲ್ಲಿದೆ, ಆ ಗ್ರಹ ನಿಮ್ಮ ಹಾರೋಸ್ಕೋಪ್ಗೆ ಬೇಕಾಗಿದ್ದು, ಬಟ್ ಟೆಂಪರಲಿ ಮಲೆಫಿಕ್ ಬೆನಿಫಿಕ್ ನೋಡಿ ವಿಚಾರ ಮಾಡ್ಕೊಳ್ಳಿ. ಆ ಪ್ರಕಾರ ನಕ್ಷತ್ರಕ್ಕೆ ರೆಮಿಡಿ ಮಾಡಿಟ್ಕೋಬೇಕು. ಇಲ್ದಿದ್ರೆ ಏನಿದೆ ಗೊತ್ತಾ, ಪರಿ ಹಣಕಾಸಿನ ತೊಂದರೆ ಬಂದು ಮನುಷ್ಯ ಒಂದಿನ ದಿವಾಳಿ ಆಗಿಬಿಡ್ತಾನೆ. ಇದೇ ಪಂಚಕ ನಕ್ಷತ್ರ ಪರಿಣಾಮಗಳು. ಅದಕ್ಕೆ ಪಂಚಕ ನಕ್ಷತ್ರ ತುಂಬ ತುಂಬ ಇಂಪಾರ್ಟೆಂಟು. ಅದಕ್ಕೆ ಪಂಚಕ ನಕ್ಷತ್ರ ಯಾವಾಗಲೂ ಬಂದಾಗ ಏನಿದೆ, ಬಂದೇ ಬರ್ತಾವೆ. ಚಂದ್ರನೊಂದು ಸೈಕಲ್ಲು, ಚಂದ್ರನೊಂದು ಸೈಕಲ್ದಲ್ಲಿ ಪಂಚಕ ನಕ್ಷತ್ರಗಳು ಬಂದೇ ಬರ್ತವೆ. ಬಂದಾಗ ಜನರಲ್ ಆಗಿ ಶುಭ ಕಾರ್ಯಗಳನ್ನ ಅವಾಯ್ಡ್ ಮಾಡಿ, ಪಂಚಕ ನಕ್ಷತ್ರದಲ್ಲಿ ಯಾವುದಾದ್ರೂ ಗ್ರಹಗಳಿದ್ರೆ ಕೇರ್ಫುಲ್ ಆಗಿರಿ. ನೀಟಾಗಿ ರೆಮಿಡಿ ಮಾಡಿ ಎಸ್ಕೇಪ್ ಆಗಿ, ಯಾಕಂದ್ರೆ ಇವು ತುಂಬ ಬೇಗ ನಿಯಂತ್ರಣಕ್ಕೆ ಬರಲ್ಲ. ಸೀರಿಯಸ್ ಅಮೌಂಟ್ ಆಫ್ ರೆಮಿಡಿ ಮಾಡಿನೇ ಈ ನಕ್ಷತ್ರ ತೊಂದರೆಯಿಂದ ಅವುಗಳನ್ನ ಹೊರಗಡೆ ತರಬೇಕು. ಇದಿಷ್ಟೇ ಪಂಚಕ ನಕ್ಷತ್ರ ಬಗ್ಗೆ ಒಂದು ಸಿಂಪಲ್ ಮಾಹಿತಿ ಇದು. ಅದಕ್ಕೆ ನೆನಪಿರಲಿ, ಧನಿಷ್ಠ ಮೂರನೇ ಪಾದದಿಂದ ಧನಿಷ್ಠ, ಶತಭಿಷಜ, ಪೂರ್ವಭಾದ್ರ, ಉತ್ತರಭಾದ್ರ ಮತ್ತು ರೇವತಿ, ಈ ಐದು ನಕ್ಷತ್ರಗಳು ಇವು ಪಂಚತತ್ವ ಪಂಚಕ ನಕ್ಷತ್ರಗಳಿವೆ. ಇವು ಪಂಚಬ್ರಹ್ಮ, ಪಂಚಕ ಪಂಚಬ್ರಹ್ಮ ಅಂದರೆ ಪಂಚ ಪಾಪಗಳು, ರಿಮೆಂಬರ್. ಮತ್ತೆ ನೋಡೋಣ ಮುಂದೆ, ಮತ್ತೇನಾದರೂ ನಕ್ಷತ್ರಗಳು ಬಿದ್ದರೆ ಬೇರೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೆ ಇದನ್ನು ಶೇರ್ ಮಾಡಿ, ನೀವು ವ್ಯೂ ಮಾಡಿ, ಯೂಟ್ಯೂಬ್ ಚಾನಲ್ ಇದೆ ಜೈಮಿನಿ ಶಿಷ್ಯ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಃ ಶಿವಾಯ.